ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಧಾರವಾಡ, ಗದಗ, ಕಾರವಾರ ಮತ್ತು ಹಾವೇರಿ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದ 7 ಬಾರಿ ಸತತವಾಗಿ ವಿಧಾನ ಪರಿಷತ್ ಸದಸ್ಯರು ಹಾಗೂ JDS ಪಕ್ಷದ ಹಿರಿಯ ಮುಖಂಡರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಬಸವರಾಜ್ ಹೊರಟ್ಟಿ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? 1980 ಜೂನ್ನಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡಿದ್ವಿ. ಆವಾಗ ಮೊಟ್ಟ ಮೊದಲಿಗೆ ಚುನಾವಣೆ ನಿಂತಿದೆ. ಆವಾಗ ಬಳ್ಳಾರಿ, ರಾಯಚೂರು, ಶಿವಮೊಗ್ಗ ಹಾಗೂ ಹಳೆ ಧಾರವಾಡ ಜಿಲ್ಲೆ ಅಂದರೆ ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳ ಮತಕ್ಷೇತ್ರವಾಗಿತ್ತು. ಮೊಟ್ಟ ಮೊದಲು ಆರಿಸಿಕೊಂಡದ್ದು 1980. ಸರ್, ತಾವು ಇಲ್ಲಿವರೆಗೆ ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನು ಮಾಡಿದ್ದೀರಿ ಸರ್ ತಮ್ಮ ಒಂದು ಕ್ಷೇತ್ರ? ಇಲ್ಲಿವರೆಗೆ ನಾನು ಶಿಕ್ಷಣ ಮಂತ್ರಿಯಾಗಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಹಾಗೂ ಕಾನೂನು ಮಂತ್ರಿಯಾಗಿ, ವಿಜ್ಞಾನ ತಂತ್ರಜ್ಞಾನ ಮಂತ್ರಿಯಾಗಿ 4 ಖಾತೆಗಳನ್ನು ನಿಭಾಯಿಸಿದೆ. ಶಾಸಕನಾಗಿ ಇಲ್ಲಿವರೆಗೆ ನಮ್ಮ ರಾಜ್ಯದಲ್ಲಿರುವಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿರುವಂಥ ನ್ಯೂನ್ಯತೆಗಳನ್ನು ಸರಿಪಡಿಸಿದ್ವಿ. ಸರ್ಕಾರಿ ಶಾಲೆ ಕಾರ್ಯ ಪ್ರಾರಂಭ ಮಾಡಿದ್ವಿ. ಮತ್ತು ಕಾನೂನು ಮಂತ್ರಿ ಇದ್ದಾಗ ಲಾ ಯೂನಿವರ್ಸಿಟಿಯಲ್ಲಿ ತಂದೆ. ಆಡಿಪಿ ಅಡ್ಮಿನಿಸ್ಟ್ರೇಟರ್ ಇದ್ದಾಗ 1200 ಕೋಟಿ ಹಣವನ್ನು ನೇರವಾಗಿ ಪಂಚಾಯತಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಶಿಕ್ಷಣ ಮಂತ್ರಿಯಾಗಿ ಸುಮಾರು 30,000 ಅನುದಾನ ರಹಿತ ಶಾಲೆ ಕೆಲಸ ಮಾಡ್ತಿರುವಂಥ ನೌಕರರು ಸಂಬಳ ಕೊಡುಗೆ ಮಾಡಿದ್ವಿ. ಶಾಲೆ ಕಾರ್ಯ ಪ್ರಾರಂಭ ಮಾಡಿದ್ವಿ. 54,000 ಜನ ಟೀಚರ್ಸನ್ನು 20 ತಿಂಗಳದ ನೇಮಕಾತಿ ಮಾಡಿದ್ವಿ. ಆಮೇಲೆ 1462 ಕೋಟಿ ಬಜೆಟನ್ನು 20 ತಿಂಗಳಲ್ಲಿ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನನ್ನ ಮತದಾರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ವಿ. ಇವತ್ತು ಇಡೀ ಭಾರತ ದೇಶದಲ್ಲಿ 7 ಸರಿ ಯಾರೂ ಆರಿಸಬಾರ್ದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ನನ್ನ ಕೆಲಸಕ್ಕೆ ಮನ್ನಣೆ ಕೊಟ್ಟರೆ ಸಿಕ್ಕರಿಗೆ ಮತ ಹಾಕ್ತಾರೆ. ಅದಕ್ಕೆ ನಾನು 7 ಸರಿ ಆರಿಸ್ಬಂದಿ. ಈಗಲಾದರೂ ಸಹಿತ ನೀವು ನೋಡ್ತೀರಿ ಜನದೆಲ್ಲ ಬೆಳಗಿಂದ ಯಾವಾಗಲಾದ್ರೂ ಜನಸಂಪರ್ಕ ಕೊಡ್ತೀನಿ. ನಮ್ಮ ಮನೆಯಲ್ಲಿ ಕಾರ್ಟ್ ಬಂದವರಿಗೆ ಅವ್ರು ಯಾವ ಜಾತಿಯವರು, ಯಾವ ಪಕ್ಷದವರು ಏನು ಕೇಳಿದ್ರೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಆವತ್ತಿಂದ ಆವತ್ತು ನಾನು ಕೆಲಸ ಮಾಡ್ತೀನಿ. ದಿನದಿಂದ ದಿನ ಪ್ರತಿದಿನ ನಾವು ಊರಾಗಿದ್ದಾಗ ಕನಿಷ್ಠ 20-25 ಲೆಟರ್ಗಳು ಕೊಡ್ತೀನಿ. 100 ಫೋನ್ ಮಾಡ್ತೀನಿ. ಬಂದವರಿಗೆ ಸಾಧ್ಯವಾದಷ್ಟು ಎಲ್ಲ ರೀತಿಯಿಂದ ಕೆಲಸವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಕ್ಕೆ ಜನರನ್ನು 7 ಸರಿ ಆರಿಸಿಕೊಳ್ತಾರೆ. ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ. ಖಂಡಿತ ಸರ್, ತುಂಬ ಒಳ್ಳೆಯ ವಿಚಾರ. ಸರ್, ತಾವು ಒಂದು ಹಿರಿಯ ರಾಜಕಾರಣಿಯಾಗಿ ಈಗಿನ ಯುವ ರಾಜಕಾರಣಿಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್? ಇವತ್ತಿನ ರಾಜಕಾರಣಿಗಳಿರ್ಬೋದು, ನಾನು ರಾಜಕಾರಣಕ್ಕೆ ಹೋದಾಗ ಅತ್ಯಂತ ಚಿಕ್ಕ ವಯಸ್ಸಿನ ಶಾಸಕನಾಗಿದ್ದೆ. ಕರ್ನಾಟಕದ ವಿಧಾನ ಪರಿಷತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಕಡಿಮೆ ವಯಸ್ಸಿನಲ್ಲಿ ಆದಂಥ ನಾನು 45-50 ವರ್ಷನಾಗಿನವರು ಇರ್ತಿದ್ರು ಆಗ. ಈಗ ಅತ್ಯಂತ ಹಿರಿಯ ಸದಸ್ಯನಾಗಿ, ವಯಸ್ಸಿನಲ್ಲೆಲ್ಲ ಹಿರಿಯ ಸದಸ್ಯನಾಗಿ ಸುಮಾರು 38 ವರ್ಷದಿಂದ ವಿಧಾನ ಪರಿಷತ್ತಿನಲ್ಲಿ ಇರುವುದೇ ಒಂದು ದೊಡ್ಡದಾದಂಥ ನನ್ನ ಸಾಧನೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಅದು ನನ್ನ ಪುಣ್ಯನಂತ ನಾನು ಭಾವಿಸಿದ್ದೀನಿ. ಆವತ್ತಿನ ಕಾಲಕ್ಕೆ ಇದ್ದಂಥ ಶಾಸಕರು ಎಸ್ ವೆಂಕಟರಾಮನ್ ಅಂತ ಬರಿದ್ರು, ರಾಜಗೋಪಾಲ್ ಅಂತ ಇದ್ರು, ಎ ಕೆ ಸುಬ್ಬಯ್ಯ ಅಂತ ಇದ್ರು. 3-4 ತಾಸಿಗೆ ಭಾಷಣ ಮಾಡ್ತಿದ್ರು. ಭಾಷಣ ಅಂದ್ರೆ ಬರೀ ಈಗಿನ ಭಾಷಣ ಅಲ್ಲ, ಅವರು ಇಶ್ಯೂ ಮೇಲೆ ಈ ಲೇಬರ್ ಇಶ್ಯೂ ಬಂದಾಗ ಎಸ್ ವೆಂಕಟರಾಮನ್ ಎಲ್ಲಿಂದ ಲೇಬರ್ ಇದು ಹುಟ್ಟು, ಯಾವ ದೇಶದಾಗ ಬಂತು, ನಮ್ಮ ದೇಶನೂ ಕಂಪೇರ್ ಟು ಸ್ಟಡಿ ಮಾಡಿ ಎಲ್ಲ ರೀಸನ್ಗಳನ್ನು ತಂದು ಅಂಕಿಅಂಶಗಳ ಮುಖಾಂತರ 3.5 ತಾಸು ಭಾಷಣವನ್ನು ಮಾಡಿದ್ರು. ಅವ್ರ ಭಾಷಣ ಕೇಳ್ಬೇಕಾದ್ರೆ ಓಡೋಗಿ ನಾವು ಬಂದು ಕೂತ್ಕೊಳ್ತಿದ್ವಿ. ಅವರ ಜನರ ಸಮಸ್ಯೆಗಳು, ಸಾರ್ವಜನಿಕ ಸಮಸ್ಯೆಗಳು, ರಾಜ್ಯದ ಸಮಸ್ಯೆ, ಇವೆಲ್ಲ ವೃತ್ತಿ ಸಮಸ್ಯೆ ಇವೆಲ್ಲವನ್ನು ಮಾತಾಡ್ತಿದ್ವಿ. ಎ ಕೆ ಸುಬ್ಬಯ್ಯನವರು ಅಂತ ಇದ್ದರು ವಿಧಾನ ಪರಿಷತ್ತು. ಅವತ್ತು ಇಬ್ಬರು ಮಂತ್ರಿಗಳನ್ನು CM ಇಬ್ರಾಹಿಂ ಅವ್ರನ್ನ ರೇಣುಕಾರಾಜನ ರಾಜೀನಾಮೆ ಕೊಡಿಸುವಂಥ ಮಟ್ಟಿಗೆ ಈ ವಿಧಾನ ಪರಿಷತ್ ಚರ್ಚೆಗಳು ಹೋಗ್ತಿದ್ವು. ಅವತ್ತೆಲ್ಲರೂ ಮೆಚ್ಯೂರ್ ಆದಂಥವ್ರು ಇರ್ತಿದ್ರು. ಅವ್ರ ಮಾರ್ಗದರ್ಶನದಲ್ಲಿ ನಾವು ಬಂದೀವಿ. ಅವತ್ತಿನ ಕಾಲಕ್ಕೆ ಇದ್ದಂಥ ಶಾಸಕ ಕಮಿಟ್ಮೆಂಟ್. ಅವಾಗ ಒಂದು ಶಾಸಕರು ನಾವು ಹೋಗಿಂತ ಮೊದಲು ಸ್ವಲ್ಪ ಒಂದು ರೂಮ್ನಾಗ ಇಬ್ಬರೇ ಮೇಲೆ ಇಡ್ತಿದ್ರು. ಇವತ್ತು 2 ರೂಮ್ ಕೊಟ್ಟು 1 ಶಾಸಕರು ಕೊಟ್ಟಾರೆ. ಇವತ್ತು ದುಡ್ಡಿನ ಮೇಲೆ ಚುನಾವಣೆ ನಡೀತಾವ, ರಾಜಕೀಯ ಕಲುಷಿತಗೊಂಡತಿ. ದುಡ್ಡು ಯಾರ ಕಡೆ ನಾವೇ ಹೇಳ್ತೀವಿ, ನನ್ನ ಕಡೆ ಟಿಕೆಟ್ ಕೊಡ್ಬೇಕ್ರಿ ಅಂತ ನಮ್ಮ ಕಡೆ ಬಂದರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀಯಪ್ಪ ಅಂತ ಹಣ ಕೇಳ್ತೀನಿ. ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ ಹಣ ಕೇಳಿ. ಇದು ಎಲ್ಲ ಪಕ್ಷದಲ್ಲಿ ಮತ್ತು ಏನಾಗಿದೆ ಅಂದ್ರೆ ಈಗ ಜನರಿಗೆ ಎಲ್ಲ ಪಕ್ಷದವ್ರು ದುಡ್ಡು ಕೊಡ್ತಾರೆ, ಸರಾಯಿ ಕೊಡಿಸ್ತಾರೆ, ಎಲ್ಲ ಮಾಡ್ತಾರೆ. ಮಾಡಿದರೂ ಸಹಿತ ಅವ್ರು ಒಬ್ಬರಿಗೆ ಓಟಾಗಿ ಇಬ್ಬರಿಗೆ ಟೋಪಿ ಹಾಕ್ತಾರೆ. ಜನ ಟೋಪಿ ಹಾಕಿಸ್ಕೊಂಡವ ಒಂದ್ಸಲ ಚೋತ್ ಗೆದ್ದು ಬಂದವ ಅವ ಇವರಿಗೆ 5 ವರ್ಷ ಟೋಪಿ ಹಾಕೋದು ದುಡ್ಡು ಮಾಡ್ತಾನೆ. ಇವತ್ತಿನ ಇದರಲ್ಲಿ ಯಾರಿಗೂ ಕಮಿಟ್ಮೆಂಟ್ ಅನ್ನೋದಿಲ್ಲ.
ಜನರಿಗೆ ಸ್ಪಂದಿಸ್ಬೇಕಂತಿಲ್ಲ, ಕಣ್ಣೀರು ಹಾಕೊಂಡು ಅವ್ರು ಕಣ್ಣೀರು ಒಳಸ್ಬೇಕಂತಿಲ್ಲ. ಯಾಕಂದ್ರೆ ಶಾಸಕರು ತಪ್ಪಲ್ಲ, ಜನ ಕೆಲಸ ಮಾಡಿದವ್ರನ್ನ ಎಷ್ಟೋ ಸಲ ಸೋಲಿಸುವ ಉದಾಹರಣೆಗಳು ಉಂಟು. ನಾನು ಶಿಕ್ಷಕರ ಪ್ರತಿನಿಧಿ ಆಗಿನಂತ ತಿಳ್ಕೊಂಡು ಹೇಳಿ ಜನ ನನಗೆ ಯಾವುದೇ ಆಸ್ತಿ ಆಗಿಂದ ಆರಿಸ್ಬಿಡ್ತಾರೆ. ನಾನು ಏನೋ ಸಾಮಾನ್ಯ ಕ್ಷೇತ್ರದ್ದು ನನ್ನ ಎಷ್ಟು ಲಗಾಡಿಸಿದ್ರು ಗೊತ್ತಿಲ್ಲ. ಹೀಗಾಗಿ ಜನರು ಕೆಟ್ಟಾಗ ನಾವು ಕೆಟ್ಟಿವಿ. ಇವತ್ತು ನಾವು ಏನು ಹೇಳಿದ್ರು ಸಹಿತ ಯಾರು ಕೇಳುವಂಥ ಸ್ಥಿತಿ ಇಲ್ಲ. ಒಟ್ಟಾರೆ ಇವತ್ತಿನ ರಾಜಕಾರಣ ಪರಿಸ್ಥಿತಿ ಅಂತ ನೋಡಿದ್ರೆ ನನಗೆ ಭಾಳ ನೋವು ಅನ್ನಿಸ್ತದೆ. ಏನಂದರೆ ಮುಂದಿನ ದಿನಮಾನಗಳಲ್ಲಿ ಹೇಗೆ ಅನ್ನೋಂಥ ಭಾಷೆ ಬರ್ತಿದೆ. ಮತ್ತು ನಿನ್ನೆ ಮೊನ್ನೆ ಮೂರ್ನಾಲ್ಕು ದಿನ ಟಿ ವಿಗಳಿಗೆ ಬಂತು, ಮೇಯರ್ ಕುರ್ಚಿ ಫಾರ್ ಸೇಲ್, ಮೇಯರ್ ಚೇರ್ ಸೇಲ್ ಅಂತ ಬಂತು. 10 ಕೋಟಿ 20 ಕೋಟಿ ಕೊಟ್ಟು ಮೇಯರ್ ಹಾಕಾರಂದ್ರೆ ಅವ್ರು ಗಳಿಸಲು ಹೆಂಗಿರ್ತಾರೆ? ಕರೆ ಎಲ್ಲ ಕಡೆ ಕರಪ್ಷನ್ನು. ಇವಾಗಿನ ಕಾಲಕ್ಕೆ ಜನರೇನತಿ ಒಳ್ಳೆ ಕೆಲಸ ಮಾಡ್ತಾನಪ್ಪ ಅಂತೇಳಿ ಅವನು ಆರಿಸಿ ಕಳಿಸ್ಬೇಕಿಲ್ಲ. ಯಾರು ದುಡ್ಡು ಕೊಡ್ತಾರೆ, ಯಾರು ಬಣಗಡೆ ಮಾಡ್ತಾರೆ ಅವ್ರನ್ನ ಅಂತ ಅವ್ನು ಆರಿಸಿ ಕಳಿಸ್ತಾರೆ. ಆರಿಸಿ ಬಂದವರು 5 ವರ್ಷಕ್ಕೆ ಬರ್ತೀವಿ, ದುಡ್ಡು ಕೊಡ್ತೀವಿ, ಅದು ಯಾವ ಮಗಂದೇನು ಬಿಡಿ ಅಂತ ಅಂತಾರೆ. ಇದು ನಡೆದಂಥ ವ್ಯವಸ್ಥೆ. ಅದಕ್ಕೆ ಇದನ್ನು ಸುಧಾರಣೆ ಮಾಡಲಿಕ್ಕೆ ದೇವರ ಬಂದರು ಸಹಿತ ನನಗೆ ಮಟ್ಟಿಗೆ ಸುಧಾರಣೆ ಆಗೋದಿಲ್ಲ ಅಂತ ಸಂಪೂರ್ಣವಾಗಿ ನನ್ನ ಮನವರಿಕೆ. ಆದ್ದರಿಂದ ನಾವು ಏನಂದ್ರೆ ಏನು ಡಿಸಪಾಯಿಂಟ್ ಅಂತಾರಲ್ಲ, ನಾವು ಟೋಟಲ್ ಡಿಸಪಾಯಿಂಟ್ ಆಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಕುಂತೀವಿ. ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಖಂಡಿತ ಸರ್. ಸರ್, ರಾಜಕೀಯ ಹೊರತುಪಡಿಸಿ ಸಮಾಜಕ್ಕೆ ತಮ್ಮ ಒಂದು ಕೊಡುಗೆ ಏನಿದೆ ಸರ್? ಸಮಾಜಕ್ಕೆ ನೋಡಿ, ರಾಜಕೀಯ ಬಿಟ್ಟು ಈಗ ನಾನು ನಮ್ಮ ತಂದೆಯವರು ನಾವು ಸಣ್ಣದ ಒಂದು ಪಾಠ ಮಾಡ್ತಿದ್ರು. ಏನಂತ, ಹುಟ್ಟಿದ ಊರು, ಹೆತ್ತ ತಂದೆ ತಾಯಿ, ಕಲಿತಂಥ ಮತ್ತು ಕಲಿಸಿದಂಥ ಶಾಲೆ ಸಂಸ್ಥೆ, ಕಷ್ಟಕಾಲದಲ್ಲಿ ಉಪಕಾರ ಮಾಡಿದ್ರೆ ಮರಿಬಾರ್ದು ಅಂತ ನಮ್ಮೊಂದು ಈ ಕಲಿಸಿದ್ರು. ಅದನ್ನು ಮಾಡಿ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಶಾಲೆ ಕಾಲೇಜುಗಳು ಉತ್ತಮವಾದಂಥ ರೀತಿಯಿಂದ ಸೌಹಾರ್ದಯುತವಾಗಿ ಉತ್ತಮ ಶಿಕ್ಷಣ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ರು. ರಾಜಕೀಯ ಬಿಟ್ಟು ಏನಂದ್ರೆ, ನಮ್ಮೂರು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಯಡಹಳ್ಳಿ ಅಂತೇಳಿ, ಅಲ್ಲಿ 6.5 ಎಕರೆ ಜಮೀನು ಕೊಟ್ಟ ನಮ್ಮ ತಂದೆಯವರ ಹೆಸರಲ್ಲಿ ಸರ್ಕಾರಿ ಶಾಲೆಯನ್ನ ಪ್ರಾರಂಭ ಮಾಡಿದ್ವಿ. ಫಸ್ಟ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಸೆಕೆಂಡ್ ಇಯರ್ ಇದೆ. 14 ಕೋಟಿ ಹಣವನ್ನು ಖರ್ಚು ಮಾಡಿ ಇವತ್ತು ಸರ್ಕಾರದಿಂದ ಸಾರ್ವಜನಿಕ ಕಲೆಕ್ಟ್ ಮಾಡಿ ಇಡೀ ಭಾರತ ದೇಶದಲ್ಲಿ ಮಾದರಿಯಾದಂಥ ಒಂದು ಸಂಸ್ಥೆಯನ್ನು ಮಾಡಿದ್ವಿ, ಸರ್ಕಾರಿ ಸಂಸ್ಥೆ. ಅಲ್ಲೇ ಕುಡಿಯೋಕ್ಕೆ ಮಕ್ಕಳಿಗೆ ಮಿನರಲ್ ವಾಟರು, ಗ್ರೌಂಡು, ಗ್ರಾನೈಟ್ ಇದ್ದಂಥ ಬಾತ್ರೂಮ್ಗಳು, ಸ್ಟಾಫ್ ರೂಮ್ ಸಪ್ರೇಟ್, ಒಂದೊಂದು ರೂಮ್ 12 ರೂಮ್ ಅದಾವ, 23 ರೂಮ್ ಟೋಟಲ್ ಅದಾವ. ಒಟ್ಟು ಟೋಟಲ್ ಈಗ 900 ಮಕ್ಕಳು ಅಲ್ಲಿ ಓದ್ತಾರೆ. ಒಂದೇ ತೆರಡದ ಪಿ ಯು ಸಿ 900 ಮಕ್ಕಳು ಓದ್ತಾರೆ. ಪಿ ಯು ಸಿಯಲ್ಲಿ ಹೋದ ಸರಿ 99% ಆರ್ಟ್ಸ್ ಕಾಮರ್ಸ್ ರಿಸಲ್ಟು, 88% ಸೈನ್ಸ್ ರಿಸಲ್ಟು. ಅಲ್ಲಿ ಈಗ ಅಡ್ಮಿಷನ್ ಸಿಗೋಂಗಿಲ್ಲ. 437 ಹುಡುಗರು ಇವತ್ತು ಪಿ ಯು ಸಿಯಲ್ಲಿ ಓದಾಗುತ್ತಾರೆ. ಅದೇ ಮುಧೋಳ ಸಿಟಿ, ಅಲ್ಲಿ ಬರೀ 50 ಹುಡುಗರು ಹೋಗ್ತಾರೆ. ಗೋಕಾಕ, ಸವದತ್ತಿ, ಬೈಲಹೊಂಗಲ, ದೂರ ದೂರದ ಮಕ್ಕಳು ಬರ್ತಾವೆ. 3.5 ಕೋಟಿ ಮಂಜೂರು ಮಾಡಿಸಿ ಗರ್ಲ್ಸ್ ಹಾಸ್ಟೆಲ್ ಪ್ರಾರಂಭ ಆಗೈತಿ. 2.5 ಕೋಟಿ ಬಾಯ್ಸ್ ಹಾಸ್ಟೆಲ್ ಆಗಲೇ ಕೆಲಸ ಮಾಡಿ 100 ಮಕ್ಕಳು ಓದ್ತಾರೆ. ಗರ್ಲ್ಸ್ 100 ಓದ್ತಾರೆ, ಮಕ್ಕಳು ಹಾಸ್ಟೆಲ್ ಇರ್ತಾರೆ. 1.5 ಕೋಟಿ ಒಂದು ಹಾಸ್ಪಿಟ್ಲ್ ಕಟ್ಸೀನಿ ನಮ್ಮ ಊರಾಗ. ಆಮೇಲೆ ಅಂಡರ್ ಪಾಸ್ ಮಾಡಿಸಿ, ಊರಾಗಿಂದ ಅಂಡರ್ ಪಾಸ್ ಮಾಡಿಸಿ ಮಕ್ಕಳು ನೇರವಾಗಿ ಸ್ಕೂಲ್ಗೆ ಹೋಗ್ಬೇಕಂತ ಮಾಡಿವಿ. ಲೈಬ್ರರಿ ಮಾಡಿವಿ, ರೋಡ್ ಮಾಡಿಸಿವಿ, ಕುಡಿಯೋಕ್ಕೆ ನೀರು ಇರುತ್ತೆ. ಅದು ನಮ್ಮ ಕಾನ್ಫಿಡೆನ್ಸ್ ಇಲ್ದಿದ್ರು ಹುಟ್ಟಿದ ಊರಿಂದ ರಿನೋವನ್ ತೋರಿಸ್ಬೇಕಂತ ಮಾಡಿವಿ ನಮ್ಮ ತಂದೆಯವ್ರ ಹೆಸರಲ್ಲಿ. ನಮ್ಮ ತಾಯಿಯವ್ರ ಹೆಸರಲ್ಲಿ ಅವ್ವ ಸೇವಾ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿವಿ. ಪ್ರತಿ ಸಾರಿ ಬಡ ಮಕ್ಕಳಿಗೆ ಅಂಥವ್ರಿಗೆ ಇಂಥ ಸಮಾಜದಲ್ಲಿರುವಂಥ ಏರುಪೇರುಗಳಿಗೆ ಜನರು ಕರ್ಕೊಂಡು ಬಂದು ಭಾಷಣ ಮಾಡಿಸಿ ಎಲ್ಲ ಇವರೇನಂದ್ರೆ ಎಲ್ಲ ತಂದೆ ತಾಯಿಗಳನ್ನು ಈಗ ಮುಪ್ಪಿನ ಕಾಲಕ್ಕೆ ವೃದ್ಧಾಶ್ರಮ ಕಳಿಸುವಂಥ ಪದ್ಧತಿ ಇಟ್ಟಿದ್ರು. ಆ ಪದ್ಧತಿಯನ್ನು ಕಡಿಮೆ ಮಾಡಬೇಕಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮ ಈ ಟ್ರಸ್ಟನ್ನು ಮಾಡಿದಾಗ ನಾನು ತೋರಿಸ್ತೀನಿ ಒಂದು ಬುಕ್ ಆಯ್ತು ತೊಗೊಂಬರ್ತ. ಈ ಕಾರ್ಯಕ್ರಮ ಮಾಡಿದ್ರಿಂದ 11 ಕುಟುಂಬಗಳು ತಂದೆ ತಾಯಿಯನ್ನು ಹೊರಗೆ ಹಾಕಿದಂಥವ್ರು ಅವ್ರನ್ನ ಕರ್ಕೊಂಡು ಬಂದು ತಮ್ಮ ಮನೆಯಾಗ ಇಟ್ಕೊಂಡು ಅತ್ತೆಯರು ಸೊಸೆಯಂದಿರು ಕೂಡಿರುವಂಥ 11 ಕುಟುಂಬಗಳು ಬಂದು ನನ್ನ ಕಡೆ ಶಾಲಿಸ್ಕೊಂಡು ಹೋಗ್ಯಾರ. ಇದು ಸಾಮಾಜಿಕವಾದಂಥ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡಿ. ಮತ್ತು ಈಗ ಯಾವ ನಮ್ಮ ಕಡೆ ನ್ಯಾಯ ಬರಲಿ ಮತ್ತೊಂದು ಬರಲಿ ಅವ್ನು ಎಷ್ಟು ಸಾಧ್ಯತೆ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದಲ್ಲಿ ನಾನು ಭಾಳ ಹೆಚ್ಚು ಇದನ್ನು ಮಾಡುವಂಥ ಕೆಲಸ ಮಾಡಿ ಇದೊಂದು ಅವಾ ಸೇವಾ ಟ್ರಸ್ಟ್ ಅಂತ ಮಾಡಿ. ಈ ಟ್ರಸ್ಟ್ ನಿಮ್ಗೆ ನಿಮ್ಗೆ ಕೊಡ್ತೇನೆ ಈ ಪುಸ್ತಕವನ್ನು. ಇದಕ್ಕೆ ನೋಡಿ ಇಷ್ಟು ಮಂದಿಗೆಲ್ಲ ನಾವು ಕರೆ ಸತ್ಕಾರ ಮಾಡ್ತೀವಿ. ಬಡತನದಲ್ಲಿ ಒಂದು ಹುಡುಗಿ, ಬಾಗಲಕೋಟೆ ಜಿಲ್ಲೆ ಬೀಳಿಗೆ ತಾಲೂಕಿನ ಹುಡುಗಿ, ರಾಷ್ಟ್ರಮಟ್ಟದಲ್ಲಿ ಅಲ್ಲ ಇಂಟರ್ನ್ಯಾಷನಲ್ದಲ್ಲಿ
ಸೈಕ್ಲಿಂಗ್ ರಲ್ಲಿ ಅಕ್ಕಿ ಪ್ರಾವೀಣ್ಯತೆಯನ್ನು ಪಡೆದಿತ್ತು. ಬಡತನ ಇರುವುದರಿಂದ ಸೈಕಲ್ ತಗೊಳಕ್ಕಾಗಿದ್ದಿಲ್ಲ. 130,000 ರೂಪಾಯಿ ಕೊಟ್ಟು ಸೈಕಲ್ ಕೊಡಿಸಿದ್ದೆ ಅವರಿಗೆ. ಹಿಂಗೆ ಹಿಂಗೆಲ್ಲ ಪ್ರತಿ ಸಮಾಜದಲ್ಲಿ ಇದ್ದಂಥವ್ರನ್ನೆಲ್ಲರನ್ನ ನಾವೇನು ಮಾಡ್ತೀವಿ ಅಂದ್ರೆ ಸತ್ಕಾರ ಮಾಡ್ತೀವಿ. ನಿಮ್ಮ ಟಿ ವಿ ಮಾಧ್ಯಮದವರು ಪತ್ರಿಕೆಯಲ್ಲಿ ಬಂದಂಥ ಹುಡುಕಿ ಅವ್ರಿಗೆ ಸತ್ಕಾರ ಮಾಡುವಂಥ ಕೆಲಸ ಮಾಡ್ತೀವಿ. ಈ ಥರ ಸಾಮಾಜಿಕ ಕಾರ್ಯಗಳನ್ನ ಸಹಿತ ನಾನು ಮಾಡಿದಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಹುಟ್ಟಿದ ಊರು ಮುಗಿಸಿದೆ, ತಂದೆ ತಾಯಿ ಋಣವನ್ನು ಮುಗಿಸಿದ್ದೀವಿ. ನಾನು ಕಲಿತಂಥ ಶಾಲೆ ಈಗ ಮಕ್ಕಳು 130 ಮಕ್ಕಳಿದ್ರು, 100 ಮಕ್ಕಳಿದ್ರು, ಇವತ್ತಷ್ಟು ಮಕ್ಕಳಾಗ್ಯಾರ. ನಾನು ಲೆಮನ್ ಹೈಸ್ಕೂಲಲ್ಲಿ ಕೆಲಸ ಮಾಡಿದೆ 5 ವರ್ಷ, ಅದನ್ನೀಗ 1.5 ಕೋಟಿ ಖರ್ಚು ಮಾಡಿ ಇವತ್ತು ನೀವು ಲೆಮನ್ ಹೈಸ್ಕೂಲ್ ನೋಡಿ, ಸ್ವಲ್ಪ ಹೋಗಿ ಅದನ್ನು ಈಗ ಅದಿರಿ, ಸ್ವಲ್ಪ ಫೋಟೋಗಳು ತಗೋರಿ, ಅದನ್ನು ಸುಧಾರಣೆ ಮಾಡೋಕೆ ಕಂಡುಬಿದ್ದೀವಿ. ಅವ್ರು ಅಡ್ಮಿನಿಸ್ಟ್ರೇಟ್ ನಮ್ಮ ಇಲ್ಲೇ ಕುಂತಾರೆ. ಈಗ ಅದನ್ನು ನಮ್ಮ ಕಡೆ ಏನು ಬರ್ತಾವೆ ಎಲ್ಲ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ನಾನು ಇಲ್ಲಿ ದಿನ ಬಂದು ಕುಂತಂದ್ರೆ ಯಾರು ಇಲ್ಲೇ ಇಟ್ಟ ಬಂದು ಅವರೆಲ್ಲ ಕೆಲಸ ಮುಗಿಸೋದು ನಾವು ಹೋಗೋಲ್ಲ, ಇಷ್ಟು ಕೆಲಸವನ್ನು ಮಾಡ್ತೀವಿ. ಮತ್ತು ಮುಖ್ಯವಾಗಿ ಇನ್ನೊಂದು ಮಾತನ್ನು ಹೇಳೋದು ಮರೆತೆ ನಾನು. ಮೊದಲನೇ 1980 ಇಲ್ಲಿವರೆಗೆ ಪ್ರತಿ 6 ವರ್ಷಕ್ಕೊಮ್ಮೆ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನು ನನ್ನ ಮತದಾರರಿಗೆ ನಾನು ಈ ರೀತಿ ಕಾಯ್ದೆಗಳನ್ನು ಆರ್ಡರ್ಗಳನ್ನು ಮಾಡಿ ಕೊಡ್ತೀನಿ. ಇದು ಮೊದಲು ನಡೆದು ಬಂದ ದಾರಿ, ಹೋರಾಟದಲ್ಲಿ ನಾವು ನೀವು ಹೀಗೆಲ್ಲ ಈ ಪುಸ್ತಕಗಳನ್ನು ಮಾಡಿ ಏನು ನಾ ಮಾಡ್ತೀನಿ 6 ವರ್ಷಕ್ಕೊಮ್ಮೆಲ್ಲ ಕೆಲಸಗಳನ್ನು ಮಾಡ್ತೀನಿ. ಅದರಂತೆ ನಾನು ಮೊದಲಿನಿಂದ 1980 ಇಲ್ಲಿವರೆಗೆ ಆರಿಸಿ ಬಂದಾಗ ನಾನು ಹೇಗಿದ್ದೆ, ಏನು ಮಾಡಿದೆ, ಈಗ ಹೆಂಗಾಗಿನಿ, ಇವನ್ನೆಲ್ಲವನ್ನ ನಾನು ಕೊಡ್ತೀನಿ. ಇವೆಲ್ಲವನ್ನ ಏನಂದ್ರೆ ಇವೆಲ್ಲವನ್ನ ನಾನು ನೋಡಿ ಇದು ಎಲ್ಲ ಇದನ್ನ ಹೆಂಗೆ ನಾವು ಚುನಾವಣೆ ಮಾಡ್ತೀವಿ, ಏನು ಮಾಡ್ತೀವಿ, ಎಲ್ಲ ಕೆಲಸವನ್ನು ಮಾಡಿದಂಥ ಈಗ ಈ ಥರ ಈ ಪುಸ್ತಕದಲ್ಲಿ ಸರ್ಕಾರಿ ಆಜ್ಞೆಗಳು ನೋಡಿ. ಅಬ್ದುಲ್ ಕಲಾಂ ಅವರು ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಇದ್ದಾಗ ಅಬ್ದುಲ್ ಕಲಾಂ ಅವರು ಬಂದು ಇನಾಗ್ರೇಷನ್ ಮಾಡಿದ್ರು. ನಾನು ಬೇರೆ ದೇಶಕ್ಕೆ ಎಲ್ಲ ಹೋದಾಗ ನಾನು ಅಪ್ರಿಷಿಯೇಟ್ ಮಾಡಿದ್ರು. ಅಬ್ದುಲ್ ಕಲಾಂ ಅವರು ಹೇಳಿದರು, ಯು ಆರ್ ನಾಟ್ ಎ ಸೈನ್ಸ್ ಗ್ರಾಜ್ಯುಯೇಟ್, ಹೌ ಯು ಆರ್ ಟೇಕನ್ ಸೋ ಮಚ್ ಇಂಟ್ರೆಸ್ಟ್ ಇನ್ ದಿಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರು. ಕಲ್ತೀವಿ ನಾವು ಕಾನೂನು ಕಲಿತೆ ಎಲ್ಲ ಮಾಡಿದೆ. ಈಗ ಪ್ರತಿ 6 ವರ್ಷಕ್ಕೊಮ್ಮೆ ನಾನು ಏನು ಕೆಲಸ ಮಾಡಿದೆ ಅಂದ್ರೆ ನನ್ನ ಮತದಾರರಿಗೆ ನಾನು ಯಾವುದೇನು ಒಪ್ಪಿಸ್ತೀನಿ. ಹಂಗೆ ಈಗ ಆರಿಸಿ ಬಂದವರು 5 ವರ್ಷ ತಾವು ಏನು ಕೆಲಸ ಮಾಡ್ಯಾರನ್ನು ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹಂಚುವಂಥ ಕೆಲಸವನ್ನು ಮಾಡಿದರೆ ನಿಜವಾದಂಥ ಶಾಸಕರಂತೆ ನಾನು ನಿಲ್ಲಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ತುಂಬ ಒಳ್ಳೆಯ ವಿಚಾರ. ಸರ್, ಕೊನೆಯಾಗಿ ಮುಂಬರುವ ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ಕ್ಷೇತ್ರದ ಮತದಾರರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ, ಏನು ಸಂದೇಶ ಕೊಡ್ತೀರಾ ಕೊನೆಯಾಗಿ? ಈಗ ನಾನು JDS ಪಕ್ಷದಲ್ಲೇ ಇದ್ದೀನಿ. ನಾನು 1980 ಮೊಟ್ಟ ಮೊದಲಿಗೆ ನಾನು ಇಂಡಿಪೆಂಡೆಂಟ್ ಆರಿಸಿ ಬಂದೆ. 83 ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ ನಮ್ಮ ಕರೆದು ಅವತ್ತಿಂದ ಇವತ್ತಿನವರೆಗೆ ನಾನು ಇದೇ ಪಕ್ಷದಲ್ಲೇ ಇದ್ದೀನಿ. JDS ಅಂದರೆ ಜನತಾ ಪರಿವಾರದಲ್ಲೇ ಇದ್ದೀನಿ. ನಾನು ಪಕ್ಷಾಂತರ ಮಾಡಿಲ್ಲ, ಆಸೆ ಆಮಿಷಕ್ಕಾಗಿ ಹೋಗಿಲ್ಲ. ನೋಡಿ, ನಾನು ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗಿದ್ದೆ. ಅಲ್ಲಿ 12 ಕೋಟಿ ಖರ್ಚು ಮಾಡಿ ಯೂನಿವರ್ಸಿಟಿಗೆ ಒಂದು ಸೈನ್ಸ್ ಸೆಂಟರ್ ಕಟ್ಸಿದ್ದೀನಿ, ಲಾ ಯೂನಿವರ್ಸಿಟಿ ಮಾಡಿದ್ದೀನಿ. ನನ್ನ ಕಾಲಕ್ಕೆ ಬೇರೆ ಕಡೆ ಹೋಗಿದ್ದು ಮಾಡಿದ್ವಿ. ಹೀಗೆಲ್ಲ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ನಾವು ಹೇಳಿದ್ರೆ ನಾನು ಕಾರ್ಯಾಧ್ಯಕ್ಷ ಆಗಿ ಕೆಲಸ ಮಾಡ್ತೀನಿ. ಈಗ ನಾ ಏನು ಹೇಳೋದಂದ್ರೆ, ಬರುವಂಥ ಚುನಾವಣೆಯಲ್ಲಿ 150 ಸೀಟ್ದವರು BJP ಅವ್ರು ಟಾರ್ಗೆಟ್ ಇಟ್ಟಾರೆ, 120 ಕಾಂಗ್ರೆಸ್ ತಗೋತಾರೆ, ನಾವು 120 ಇಟ್ಟಿವಿ. ಎಲ್ಲ ಕೂಡ 600 ಸೀಟ್ ಹಾಕಾರ, 600 ಸೀಟ್ ಆಗಿ 224 ಸೀಟ್, 600 ಸೀಟ್ ಹೆಂಗಕ್ಕೂ ಗೊತ್ತಿಲ್ಲ. ಎಲ್ಲರೂ ಅಂತಾರೆ, ಎಲ್ಲರೂ ಹೇಳ್ತಾರೆ. ಬಟ್ ಜನ ಇವತ್ತಿದೆ ಪತ್ರಿಕಾ ದಿನ ನೋಡ್ತೀರಿ, ಅವ್ರನ್ನ BJP ಅವ್ರನ್ನವ್ರು ಬೈತಾರೆ, ಅವ್ರನ್ನವ್ರು ಬೈತಾರೆ. ಇಬ್ಬರು ರಾಷ್ಟ್ರೀಯ ಪಕ್ಷಗಳು ಇವತ್ತು ಏನೂ ಮಾಡಿಲ್ಲ. ಇವತ್ತು ನಾನು ಒಂದು ಪೇಪರ್ ಓದ್ತಿದ್ದೆ, ಆ ಪೇಪರ್ದಾಗ ಮೋದಿಯವರು ಇಲ್ಲಿವರೆಗೆ ಏನೇನು ಮಾಡ್ಯಾರ, ಏನು ನೆಗೆಟಿವ್ ನಡೆದಾವ, ಇಂಥವೆಲ್ಲ ಇವತ್ತು ಶುರು ಆಗ್ಯಾವ. ಕೇವಲ ಅವ್ರು ಭಾಷಣ ಮಾಡ್ತಾರೆ, ಏನು ಮಾಡೋದಂತ ಅಲ್ಲಿ ನಡೆದಿದೆ. ನಮ್ಮ ಮುಖ್ಯಮಂತ್ರಿಗಳು ಈ ಸರ್ಕಾರ ಹೆಂಗೆ ಅಂತ ಅವ್ರು ನೋಡ್ತಾರೆ. BJP ಬಟ್ ರಾಜಕೀಯದಲ್ಲಿ ಕೆಲಸ ಮಾಡಬೇಕು, ಜನರಿಗೆ ಮುಂದೆ ಬರಬೇಕು ಅನ್ನೋಂಥ ಯಾರಿಗೂ ಭಾವನೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು 20 ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ, ಒಳ್ಳೆ ಕೆಲಸ ಮಾಡಿದ್ವಿ. ಅವನ ಕಾಲಕ್ಕೆ ನಾವು ಶಿಕ್ಷಣ ಮಂತ್ರಿಯಾಗಿ ಇಷ್ಟು ಕೆಲಸವನ್ನು ಮಾಡಿದ್ವಿ, ಹಾಗೆ ಮಾಡಿವಿ. ನಮ್ಮದೊಂದು ಪ್ರಾದೇಶಿಕ ಪಕ್ಷ, ಪ್ರಾದೇಶಿಕ ಪಕ್ಷದಲ್ಲಿ ಈ ಸರಿ ನಾವು ಚುನಾವಣೆಯಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಆದರೂ ನಾನು ಇಷ್ಟೊತ್ತಂಗೆ ಏನು ಹೇಳಿದ್ವಿ, ಪ್ರಾಮಾಣಿಕ ಇದ್ದಂಥ ಜನರು ಹುಡುಕಾಗುತ್ತೆ. ನಾವು ದುಡ್ಡು ಇರಲಿ ಇರದೇ ಇರಲಿ, ನಿಮ್ಮ ಕಡೆ ದುಡ್ಡಿಲ್ಲಪ್ಪ, ಕೆಲಸ ಮಾಡ್ತೀವಿ ಜನರಿಗೆ ಹೇಳು. ಈಗ ನಾವು ಮಾಡ್ತೀವಿ, ಸುಮಾರು ಅಂತ 105 ಅಭ್ಯರ್ಥಿಗಳನ್ನು ನಾವು ಇವತ್ತು ಹುಡುಕಿಟ್ಟಿವಿ. ಅವ್ರ ದುಡ್ಡು ಮತ್ತೊಂದು ಜಾತಿ ನೋಡಿಲ್ಲ, ಪ್ರಾಮಾಣಿಕರಾಗಿ ಮುಂದೆ ಬಂದಾಗ ಸರ್ಕಾರ ಬಂದ್ರೆ ಒಳ್ಳೆ ಸರ್ಕಾರವನ್ನು ಕೊಡಬೇಕು ಅನ್ನುವಂಥ ಇಚ್ಛೆಯಿಂದ ನಾವು ಮಾಡಿವಿ. ಅನೇಕ ಜನಪರವಾದ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿವಿ, ಅವ್ರು ಅದನ್ನು ಮಾಡ್ತೀವಿ. ಏನಾಗಿದೆ ಅಂದ್ರೆ ಪುಕ್ಕಟ ಕೊಡು ದಂಧೆನ ಇವತ್ತು ಎಲ್ಲರೂ ಪ್ರಚಾರ ಮಾಡಿರ್ತಾರೆ. ಪುಕ್ಕಟ ಕೊಟ್ಟ ದೇಶದಲ್ಲಿ ಹೋಗತಿ, ರಾಜ್ಯದಲ್ಲಿ ಹೋಗತಿ, ಅದನ್ನ ಯಾರು ವಿಚಾರ ಮಾಡೋದಲ್ಲ.
ಇವತ್ತು ಯಾರು ಕೂಲಿ ಮಾಡೋಕೆ ಕೆಲಸಕ್ಕೆ ಸಿಗೋದಿಲ್ಲ, ಇವತ್ತು ಅನ್ನ ಭಾಗ್ಯ ಕೊಟ್ಟು ಅಂತ ಸಿದ್ದರಾಮಯ್ಯ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ. ಇವರು ಬರೋ ಮುಂದೆ ಉಪವಾಸ ಇದ್ದಾರೆ ಜನ. ಎಲ್ಲ ಪಾಪ್ಯುಲರ್ ಸ್ಕೀಮ್ಗಳನ್ನು ಮಾಡಿ ಏನು ಮಾಡ್ತಾರಂದ್ರೆ ಜನರಿಗೆ ಯಾವುದೇ ರೀತಿಯಿಂದ ಪ್ರೋಗ್ರೆಸನ್ನು ಮಾಡೋದಕ್ಕಿಲ್ಲ. ಟಿ ವಿ ಕೊಟ್ಟಿನಿ, ಇದನ್ನು ಕೊಟ್ಟಿನಿ, ಅದನ್ನು ಕೊಟ್ಟಿನಿ, ಬರ್ಸನ್ ಕೊಟ್ಟಿನಿ, ಮತ್ತು ತಾಳೆ ಕಟ್ಟಿ ಮುಂದೆ ಬಂದು ಜನ. ನಾ ಅದಕ್ಕೆ ಏನು ಹೇಳಕತ್ತೀನಿ ಸರ್ಕಾರಕ್ಕೆ, ತಿಂಗಳ ಎಲ್ಲ ನಮ್ಮ ರಾಜ್ಯದ ಎಷ್ಟು ಜನ ಎಲ್ಲರಿಗೂ ಇಷ್ಟು ದುಡ್ಡು ಕೊಟ್ಬಿಡಿ, ಇಷ್ಟು ದುಡ್ಡು ಕೊಟ್ಟು ಸರ್ಕಾರನ ಪಗಾರ ಕೊಟ್ಬಿಡಿ ಅವ್ರಿಗೆ. ಯಾರು ದುಡಿದು ಬೇಡ ಮನೆ. ಈಗ ಅಮ್ಮ ಕ್ಯಾಂಟೀನ್ ಮಾಡಿದ್ರು, ನಮ್ಮವ್ರು ಒಂದು ಅಪ್ಪ ಕ್ಯಾಂಟೀನ್ ಮಾಡಿದ್ರೆ, ಈ ಕ್ಯಾಂಟೀನ್ ಮಾಡಿದ್ದಕ್ಕೆ ಬಡವರಿಗೆ ಭಾಳ ದೊಡ್ಡ ದೊಡ್ಡ ಹೇಳ್ತಾರೆ. ಬಡವರು ಕಡಿಮೆ ಖರ್ಚಿನಲ್ಲಿ ಊಟ ಮಾಡ್ತಾರೆ. ದಿವಸ ಕಾರ್ ತೊಗೊಂಡು ವಾಕಿಂಗ್ ಮಾಡಿ ಬಂದು ಕಾರ್ ನಿಲ್ಲಿಸಿ ನಾಟ ಮಾಡಿರೋದನ್ನು ನೋಡಿದ್ರು. ಇದು ಯಾವುದೇ ಸಹ ಎಲ್ಲ ಪಕ್ಷ, ನಮ್ಮ ಪಕ್ಷ ಹಿಡ್ಕೊಂಡು ಹೇಳ್ತೀನಿ, ಎಲ್ಲ ಪಕ್ಷಗಳು ಇದೇ ರೀತಿ ಮಾಡಿದ್ರೆ ಟ್ಯಾಕ್ಸ್ ಕೊಡೋ ಪರಿಸ್ಥಿತಿ ಏನು? ಟ್ಯಾಕ್ಸ್ ಕೊಡ್ತಾರೆ, ಟ್ಯಾಕ್ಸ್ ಕೊಡ್ಲಿಕ್ಕಂದ್ರೆ ಕೇಸ್ ಆಗ್ತೀನಿ, ಕೇಸ್ ಆಗ್ತದೆ. ಆ ಟ್ಯಾಕ್ಸ್ ದುಡ್ಡನ್ನು ಈ ರೀತಿ ಮಾಡಿದ್ರೆ ಯೋಗ್ಯರು ಮಾಡಲಿ. ನಾನು ಜಪಾನ್ಗೆ ಹೋಗಿದ್ದೆ, ಸುನಾಮ್ಯಾಗ ಹೋಗಿ ಜಪಾನ್ದಲ್ಲಿ ಯಾರು ನಿರ್ಗತರ ಮನೆಯನ್ನು ಕಳ್ಕೊಂಡಾರ ಅಂಥವ್ರಿಗೆ ಮಾತ್ರ ಸರ್ಕಾರದಿಂದ ವ್ಯವಸ್ಥೆ ಮಾಡ್ಯಾರ ಸರ್ಕಾರದ. ಈಗ ಒಂದು 15 ದಿವಸ ಇಸ್ರೇಲ್ಗೆ ಹೋಗಿದ್ದೆ. ಇಸ್ರೇಲ್ದಲ್ಲಿ ಕೇರ್ ಟೇಕರ್ಸ್ ಅಂತ ಅಪಾಯಿಂಟ್ ಮಾಡ್ತಾರೆ. ಕೇರ್ ಟೇಕರ್ಸ್, ಕೇರ್ ಟೇಕರ್ಸ್ ಅಂದ್ರೆ ಇವತ್ತಿನ ಕಾಲಕ್ಕೆ ತಂದೆ ತಾಯಿ ಮಕ್ಕಳು ಬೇರೆ ಬೇರೆ ಇರ್ತಾರೆ, ಮುಪ್ಪಿನ ಕಾಲಕ್ಕೆ ಅವ್ರಿಗೆ ಯಾರು ಇಲ್ಲ. ಅಂಥವ್ರಿಗೆ ಸರ್ಕಾರನ ನೇಮಕಾತಿ ಮಾಡಿ, ಕೇರ್ ಟೇಕರ್ ಮಾಡಿ, ನಿಮಗೆ 10 ಮಂದಿ ಕೊಡ್ತಾರೆ. ಈ 10 ಮಂದಿಗೆ ಅವ್ರಿಗೆ ಊಟದ್ದು, ಅವ್ರಿಗೆ ಇರಕ್ಕೆ ಏನು ಬೇಕು ಸರ್ಕಾರದಿಂದ ಅದು ಮಾಡೋದು ಮಾಡ್ತಾರೆ. ಕೇರ್ ಟೇಕರ್ ಅಂತ ಮಾಡ್ತಾರೆ, ಅವ್ರಿಗೆ ಸರ್ಕಾರ ಪಗಾರ ಕೊಡ್ತಾರೆ. ಅಲ್ಲಿ ಮಾಡೋದಂದ್ರೆ ಸದುದ್ದೇಶದಿಂದ ಮಾಡ್ತಾರೆ, ಯಾವುದೇ ರಾಜಕೀಯ ಇಲ್ಲ. ಇಲ್ಲೇನಿಲ್ಲ, ಬರೀ ಜಾತಿ ಓಟು ಇದನ್ನು ಮಾಡಿ ಲೆಕ್ಕ ಮಾಡಿ, ಜನ ಹಾಳಾಗಲಿ ರಾಜ್ಯ ಹಾಳಾಗಲಿ ಯಾರಿಗೆ ಚಿಂತಿರ್ ತಮ್ಮ ಕುರ್ಚಿ ಭದ್ರ ಆಗುತ್ತಾರೆ. ಇಂಥರ ಏನು ರಾಜಕೀಯ ಮಾಡ್ತೀರಿ, ಏನು ಹೇಳ್ತೀರಿ, ನನ್ನದಿಲ್ಲ ನೀವು ವಿಡಿಯೋ ಹೋಗಿದ್ರೆ ಹುಚ್ಚ ತಲೆ ಕಟ್ಟತ್ತವನ್ನ ಹೇಳ್ತಾರೆ. ನೀವು ಹೋಗಿದ್ದು ಯಾರು ಬಂದ್ರೆ ವಿಡಿಯೋ ಹಾಕಿದ್ರೆ ಏ ಹೊರಟಿ ತಲೆ ಸರಿ ಇಲ್ಲ ಹಂಗೆ ಮಾತಾಡ್ತಾರೆ ಅಂತಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಯ್ತು ಮಾಧ್ಯಮದವ್ರು ನೀವೆಲ್ಲ ಹೇಳ್ರಿ, ಇಂತ ಮಾಡಿರಿ, ಜನರಿಗೆ ಯಾರು ಕೆಲಸ ಮಾಡ್ತಾರೋ ಓಟ್ ಹಾಕಂತೇಳಿ ಪ್ರಜಾಪ್ರಭುತ್ವದಾಗ ಕೆಲಸ ಮಾಡಿದವ್ರು ಓಟ್ ಹಾಕಿ ಆರಿಸಿ ಕಳಿಸಿದ್ರೆ ಹೌದಪ್ಪ ಅಂದ್ರೆ ಈಗ ನನಗೆ 7 ಸರಿ ಕಳಿಸ್ಯಾರ, ನನಗೆ ಋಣ ಆಯ್ತು ಅವ್ರದ್ದು ಅನ್ನೋದು ನಾನು ಕೆಲಸ ಮಾಡ್ತೀನಿ ಹಂಗೆ ಮಾಡಿ ಅಂತ ಹೇಳೋದು ಇಷ್ಟು ಬಿಟ್ಟು ಬೇರೆ ಹೇಳಕ್ಕೆ ಆಗುತ್ತೆ. ಖಂಡಿತ ಸರ್, ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಸಂಪರ್ವಾಗಿ ಧನ್ಯವಾದಗಳು ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಬಸವರಾಜ್ ಹೊರಟ್ಟಿ ಸರ್ನವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.